ಅಮ್ಮು ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಕ್ಯಾರೆಟ್, ಹಾಲು, ಸಕ್ಕರೆ, ಚಿಟಿಕೆ ಉಪ್ಪು, ತುಪ್ಪ, ಗೋಡಂಬಿ, ದ್ರಾಕ್ಷಿ. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ಕೊಳ್ತಿದ್ದೀನಿ, 2 ಸ್ಪೂನ್ ತುಪ್ಪ. ತುಪ್ಪ ಕಾದಿದೆ, ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ಈಗ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋಲ್ಲರಿಗೂ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಹಲ್ವಾ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಎಲ್ರಿಗೂ ಇಷ್ಟಪಡುವಂಥ ಸಿಹಿ ತಿಂಡಿ. ಇದು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೀಗ ಹಾಲು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಹಾಲು ತಗೊಂಡಿದ್ದೀನಿ. ಕ್ಯಾರೆಟು 2 ಕಪ್ ತಗೊಂಡಿದೆ, ಅದಕ್ಕೆ 2 ಕಪ್ ಹಾಲು ಸೇರಿಸ್ಕೋಬೇಕು. ಈಗ 1/2 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಉಪ್ಪು, ಇದು ಚೆನ್ನಾಗಿ ಕುದಿತಾ ಇದೆ. ಇದು ಇನ್ನೂ ಕುದಿಬೇಕು, ಕುದ್ದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕಿದು. ಈಗ ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ನಾನು ಆವಾಗ ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಏಲಕ್ಕಿ ಪೌಡ್ರನ್ನ ನಾನು ಹೇಳಲಿಲ್ಲ, ಸಾರಿ, ಮರೆತೆ. ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ. ಈಗ ರೆಡಿ ಆಯಿತು. ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಇದು, ನೀವು ಟ್ರೈ ಮಾಡಿ ನೋಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.